ಅಮರನಾಥ ಯಾತ್ರೆಗೆ ಹೋಗುವುದೇ ಒಂದು ದುಸ್ಸಾಹಸ. ಅದರಲ್ಲೂ ಯಾತ್ರಾ ಸಮಯಕ್ಕಿಂತ ಮೊದಲೇ ತಲುಪಿ ಯಾತ್ರಾ ಸಮಯದಲ್ಲಿ ಯಾತ್ರಾರ್ಥಿಗಳಿಗೆ ಉಚಿತ ಊಟ ಉಪಹಾರಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುವ ಈ ಭಂಡಾರಗಳ ಅಥವಾ ಲಂಗರ್ಗಳ ಸೇವೆ ಅದ್ವಿತೀಯ. ಏನೂ ದೊರೆಯದೆ ಇರುವ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಡುಗೆ ಸಾಮಾನುಗಳೊಂದಿಗೆ ಅಲ್ಲಿಗೆ ಹೋಗಿ ಟೆಂಟ್ ಹಾಕಿ ತಮಗೆ ತಿಳಿದಂತೆ ಅಲಂಕರಿಸಿ ಯಾವುದೇ ನಿರೀಕ್ಷೆಗಳಿಲ್ಲದೆ ದಿನವೊಂದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರಿಗೆ ಉಚಿತವಾಗಿ ಉಣಬಡಿಸುವ ಇವರ ಶ್ರದ್ಧೆ ಅಪಾರ. ಇವರ ಸೇವಾ ಮನೋಭಾವಕ್ಕೆ ಮನಸೋಲದವರಿಲ್ಲ. ಶ್ರೀ ಅಮರನಾಥ್ ಬರ್ಫಾನಿ ಲಂಗರ್ಸ್ ಆರ್ಗನೈಸೇಷನ್, ಈ ಸಂಸ್ಥೆ ಲಾಭರಹಿತ ಅನುದಾನರಹಿತ ಸಂಘವಾಗಿದ್ದು ಪ್ರತಿ ವರ್ಷವೂ ಶ್ರೀ ಅಮರನಾಥ ಯಾತ್ರೆ ಕೈಗೊಳ್ಳುವ ಯಾತ್ರಿಕರಿಗೆ ಉಚಿತ ಆಹಾರ, ಹೊದಿಕೆಗಳ ವಿತರಣೆ, ರಾತ್ರಿಯ ಆಶ್ರಯ, ವೈದ್ಯಕೀಯ ಶಿಬಿರಗಳು, ಆಂಬ್ಯುಲೆನ್ಸ್, ಮಾಹಿತಿ ಮತ್ತು ವಿವಿಧ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಫಲವಾಗಿವೆ. ಲಂಗರ್ಸ್ ಆರ್ಗನೈಸೇಷನ್, ಅಮರನಾಥ ಶ್ರೈನ್ ಬೋರ್ಡ್ ಯಾತ್ರಿಕರ ಹಾಗೂ ಸರ್ಕಾರದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತವೆ. ದಕ್ಷಿಣ ಕಾಶ್ಮೀರದ ಹಿಮಾಲಯದಲ್ಲಿರುವ ಗುಹಾ ದೇವಾಲಯಕ್ಕೆ ಆಗಮಿಸುವ ಸಾವಿರಾರು ಯಾತ್ರಾರ್ಥಿಗಳಲ್ಲಿ ಯಾರೊಬ್ಬ ಭಕ್ತರು ಹಸಿವಿನಿಂದ ಇರಬಾರದು ಎಂದು ಖಚಿತಪಡಿಸಿಕೊಳ್ಳಲು ಹಲವಾರು ಲಂಗರ್ಗಳು ಯಾತ್ರಾರ್ಥಿಗಳಿಗೆ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಯಾತ್ರಾ ಸಮಯದಲ್ಲಿ ಜಮ್ಮುವಿನಾದ್ಯಂತ ಲಂಗರ್ಗಳು ಹರಡಿಕೊಂಡಿರುತ್ತವೆ. ದೇಶದ ವಿವಿಧ ಪ್ರದೇಶಗಳಿಂದ ಪಾಕಶಾಲೆಯ ವೈವಿಧ್ಯತೆಯನ್ನು ಪ್ರದರ್ಶಿಸುವ ಉಚಿತ ಸಸ್ಯಾಹಾರಿ ಭೋಜನವನ್ನು ನೀಡುವ ಮೂಲಕ ಈ ಲಂಗರ್ಗಳು ಉದಾರತೆಯ ಮನೋಭಾವವನ್ನು ಸಾಕಾರಗೊಳಿಸುತ್ತವೆ. ಹಾಗೆಯೇ ಮಾನವೀಯತೆಯ ಈ ಮಹಾನ್ ಕಾರ್ಯಕ್ಕೆ ನೂರಾರು ಸಾವಿರಾರು ಸ್ವಯಂ ಸೇವಕರು ಸಮುದಾಯ ಅಡುಗೆ ಮನೆಗಳಿಗಾಗಿ ದಣಿವಿಲ್ಲದೆ ದುಡಿಯುತ್ತಾರೆ. ಊಟವನ್ನು ಒದಗಿಸುವುದರ ಜೊತೆಗೆ ಲಂಗರ್ಗಳು ದೈನಂದಿನ ಸಂಗೀತ ಹಾಗೂ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ನೀಡುತ್ತವೆ. ಯಾತ್ರಾರ್ಥಿಗಳಿಗೆ ಮನೋರಂಜನೆ ಮತ್ತು ವಿಶ್ರಾಂತಿ ನೀಡುತ್ತವೆ. ಇಲ್ಲಿ ನಡೆಯುವ ಸಂಗೀತ ಕಾರ್ಯಕ್ರಮಗಳು ಮಂಡಳಿಗಳು ಪ್ರಯಾಸಕರ ಪ್ರಯಾಣದ ನಂತರ ವಿಶ್ರಾಂತಿ ಪಡೆಯಲು ಅದ್ಭುತ ಸ್ಥಳವಾಗಿದೆ. ಕೆಲವು ಆಹಾರಗಳ ಮೇಲೆ ಸರ್ಕಾರವು ನಿಷೇಧ ಹೇರಿರುತ್ತದೆ. ಸರ್ಕಾರದ ನಿಷೇಧವನ್ನು ಲಂಗರ್ಗಳು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಯಾತ್ರಾ ಸಮಯದಲ್ಲಿ ಯಾತ್ರಾರ್ಥಿಗಳಿಗೆ ಈ ಲಂಗರ್ಗಳ ಜೀವನಾಡಿ. ಅವರ ಶ್ರದ್ಧೆ ಅವರ್ಣನೀಯ. ಧನ್ಯವಾದ ಶೃಂಗಪ್ರಿಯ. ನೀಡುವರ ನಡೆ ನೋಡಿ ವರ ನೀಡುವವನು, ನೀಡಲೆಂದೇ ಬೇಡುವನು ಆದಿ ಭಿಕ್ಷು ಶಿವನು, ನೀಡಲೆಂದೇ ಬೇಡುವನು ಆದಿ ಭಿಕ್ಷು ಶಿವನು, ಆದಿಭಿಕ್ಷು ಶಿವನು. ಬೇಡವೆಂದೆಂಬವರು ಬೇಡವೇ ಬೇಡ, ಬೇಕು ಎನ್ನುವರಿಂದೆ ಓಡಲೇ ಬೇಡ. ಬೇಡವೆಂದೆಂಬವರು ಬೇಡವೇ ಬೇಡ, ಬೇಕು ಎನ್ನುವರಿಂದೆ ಓಡಲೇ ಬೇಡ. ಬೇಡಿ ತಿಂದವರೆಲ್ಲ ಬೋಧಿ ಸತ್ವರು ಅಲ್ಲ, ಎಂದವರೆಲ್ಲ ಭಿಕ್ಷುಕರು ಅಲ್ಲ. ಬೇಡ ಬೇಕೆಂದಾಗ ಬೇಕು ಬೇಡಾಯಿತು, ಬೇಕು ಸಾಕೆಂದಾಗ ಬೇಡುವಂತಾಯಿತು. ಬೇಡಿ ತಿನ್ನದ ಬೇಡ ಬೇಟೆಯಾಡುವನು, ಬೇಡಿ ತಿಂದನು ಬುದ್ಧ ಬೇಟೆ ಬೇಡೆಂದನು. ಬೇಕುಗಳ ಅರಿತವನು ಬೇಡುವದರಳು ಉತ್ತಮನು, ಬೇಕುಗಳ ಹೊತ್ತವನು ಬೇಡದ್ದು ಬೇಡುವನು, ಬೇಕುಗಳ ಗೆದ್ದವನು.
ಕೊಟ್ಟವನು ಬೇಡಿಕೆಯ ಪಡೆದವನು. ಕಣ್ಣು ನೀಡಿದ ನಂದು ನೀಡುವಗೆ ಬೇಡನು, ನೀಡುವರ ನಡೆ ನೋಡಿ ವರ ನೀಡುವವನು, ನೀಡುವರ ನಡೆ ನೋಡಿ ವರ ನೀಡುವವನು, ನೀಡಲೆಂದೇ ಬೇಡುವನು, ನೀಡಲೆಂದೇ ಬೇಡುವನು ಆದಿ ಭಿಕ್ಷು ಶಿವನು, ನೀಡಲೆಂದೇ ಬೇಡುವನು ಆದಿ ಭಿಕ್ಷು ಶಿವನು, ಆದಿ ಭಿಕ್ಷು ಶಿವನು.